ಬೆಳಗಿನ ಶುಭೋದಯಗಳು ಮಕ್ಕಳೇ ಇಂದು 5ನೇ ತರಗತಿಯ ಕನ್ನಡ ತರಗತಿ ಈ ಕನ್ನಡ ತರಗತಿಯಲ್ಲಿ 7ನೇ ಪಾಠವಾದಂತ ಮಲ್ಲಜ್ಜಿಯ ಮಳಿಗೆ ಎಂಬ ಪಾಠವನ್ನ ಮಾಡೋಣ ಹಿಂದಿನ ತರಗತಿಯಲ್ಲಿ 6ನೇ ಪಾಠ ಮಾಡಿದ್ದೆ ಇಂದು 7ನೇ ಪಾಠಕ್ಕೆ ಹೋಗೋಣ ಹಿಂದಿನ ತರಗತಿಯ ಕೆಲವೊಂದು ಕ್ವೆಶ್ಚನ್ ಆನ್ಸರ್ಸ್ ಎಲ್ಲ ಮಾಡಿ ಕಳಿಸಿದಿರಾ ಓಕೆ ಥ್ಯಾಂಕ್ ಯು ಮಕ್ಕಳೇ ಅದೇ ರೀತಿ ಈ ಪಾಠನ ಮಾಡಿ ಕಳಿಸುವಂತೆ ಈ ಮಲ್ಲಜ್ಜಿಯ ಮಳಿಗೆ ಈ ಪಾಠವನ್ನ ಬರೆದಿರುವವರು ಪಠ್ಯಪುಸ್ತಕ ರಚನಾ ಸಮಿತಿಯವರು ಈ ಪಾಠಕ್ಕೆ ಹೋಗುವುದಕ್ಕೆ ಮುಂಚೆ ಈ ಮಲ್ಲಜ್ಜಿಯ ಮಳಿಗೆ ಯಾ ಪರಿಚಯವನ್ನ ತಿಳಿಸುವುದಕ್ಕೆ ಮುಂಚೆ ಕೆಲವೊಂದು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಂದೆರಡು ವಿಷಯಗಳನ್ನು ಮಾತಾಡ್ತೀನಿ ಮಕ್ಕಳೇ ಅದೇನಂದ್ರೆ ನಾವು ನಮ್ಮ ಸಮಾಜದಲ್ಲಿ ನಮ್ಮ ಸುತ್ತಮುತ್ತ ಅನೇಕ ಉತ್ತಮ ವ್ಯಕ್ತಿಗಳನ್ನು ನಾವು ಕಾಣ್ತೀವಿ ನಮಗೆ ಗೊತ್ತಿರಲ್ಲ ಎಂತೆಂತ ಉತ್ತಮ ವ್ಯಕ್ತಿಗಳು ಇರ್ತಾರೆ ಅಂತ ನಾವು ಆಮೇಲೆ ಕೆಲವೊಂದು ನಾವು ನಿಧಾನಕ್ಕೆ ನಮ್ಮ ಗಮನಕ್ಕೆ ಬರ್ತಾರೆ ಹೀಗೆ ಸಮಾಜದಲ್ಲಿ ಅನೇಕ ಉತ್ತಮ ವ್ಯಕ್ತಿಗಳು ಇದ್ದಾರೆ ಇಂತಹವರು ತಮ್ಮ ಜೀವನವನ್ನು ತಮ್ಮ ದೇಶದ ಉದ್ಧಾರಕ್ಕಾಗಿ ತಮ್ಮ ಊರಿನ ತಮ್ಮ ಹಳ್ಳಿಯ ಮತ್ತು ಸಮಾಜದ ಬಡ ಜನಗಳ ಉದ್ಧಾರಕ್ಕಾಗಿ ತಮ್ಮ ಜೀವನವನ್ನ ಮುಡಿಪಾಗಿರ್ತಾರೆ ಈ ರೀತಿ ಮುಡಿಪಾಗಿರುವಂತ ಅನೇಕ ವ್ಯಕ್ತಿಗಳನ್ನು ನಾವು ಉದಾಹರಣೆಯಾಗಿ ಮಹಿಳಾ ವ್ಯಕ್ತಿಗಳನ್ನು ನಾವು ಉದಾಹರಣೆಯಾಗಿ ನೋಡಬಹುದು ಅಂತಹವರಲ್ಲಿ ಉದಾಹರಣೆಗೆ ಪ್ರಮುಖರು ಮದರ್ ತೆರೇಸಾ ಸುಧಾ ಮೂರ್ತಿ ಮತ್ತು ಸಾಲು ಮರದ ತಿಮ್ಮಕ್ಕ ಅನೇಕ ಮಹಿಳಾ ವ್ಯಕ್ತಿಗಳಿದ್ದಾರೆ ಅದರಲ್ಲಿ ನಾನು ಒಂದೆರಡು ಉದಾಹರಣೆಯನ್ನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ನಿಮಗೆ ಗೊತ್ತಿದೆಯೋ ಇದು ಗೊತ್ತಿಲ್ಲ ಮದರ್ ತೆರೇಸಾ ಅವರು ತಮ್ಮ ಜೀವನವನ್ನು ಕುಷ್ಠರೋಗಿಗಳ ಆರೈಕೆಗೆ ಮತ್ತು ಬಡ ಮಕ್ಕಳ ಆರೈಕೆಗೆ ಬಡ ಮಕ್ಕಳ ಸೇವೆಗೋಸ್ಕರನೇ ಮತ್ತು ಕುಷ್ಠರೋಗಿಗಳ ಸೇವೆಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಂತಹ ಮಹಾ ವ್ಯಕ್ತಿ ಮದರ್ ತೆರೇಸಾ ಅದೇ ರೀತಿ ಸುಧಾಮೂರ್ತಿ ಅವರು ತಾಂತ್ರಿಕ ಶಿಕ್ಷಣದಲ್ಲಿ ಉತ್ತಮ ಪದವಿಯನ್ನು ಪಡೆದಿರುವಂತಹ ಮಹಿಳಾ ವ್ಯಕ್ತಿ ಇವರು ತಮ್ಮ ಶಿಕ್ಷಣವನ್ನು ತಮ್ಮ ಜೀವನಕ್ಕೋಸ್ಕರನೇ ಉಪಯೋಗಿಸಿಕೊಳ್ಳದೇನೆ ಇವರು ದೊಡ್ಡ ಇನ್ಫೋಸಿಸ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಅನೇಕ ತಾಂತ್ರಿಕ ಶಿಕ್ಷಣವನ್ನು ಪಡೆದಂತಹ ಯುವಕ ಯುವತಿಯರಿಗೆ ಸಾವಿರಾರು ಲಕ್ಷಾಂತರ ಜನಗಳಿಗೆ ಜನ ಯುವಕ ಯುವತಿಯರಿಗೆ ಉದ್ಯೋಗ ಅವಕಾಶವನ್ನು ನೀಡಿ ಇವರು ದೇಶಾದ್ಯಂತ ಪ್ರಪಂಚದಾದ್ಯಂತ ಒಳ್ಳೆಯ ಹೆಸರನ್ನು ಗಳಿಸಿದ್ದಾರೆ ಸುಧಾಮೂರ್ತಿ ಎಂತ ಮಹಿಳೆಯಾದರೂ ಒಂದು ಸಾಧನೆಯನ್ನು ಯಾವ ಮಟ್ಟದಲ್ಲಿ ನಾವು ಸಾಧನೆಯನ್ನು ಮಾಡಬಹುದು ಹೆಸರನ್ನು ಗಳಿಸಬಹುದು ಎಂಬುದಕ್ಕೆ ಉದಾಹರಣೆ ಸುಧಾಮೂರ್ತಿ ಹೀಗೆ ಅನೇಕ ಲಕ್ಷಾಂತರ ಯುವಕ ಯುವತಿಯರಿಗೆ ಉದ್ಯೋಗ ಅವಕಾಶವನ್ನು ನೀಡಿ ಇವರು ದೇಶಾದ್ಯಂತ ಪ್ರಪಂಚದಾದ್ಯಂತ ದೇಶದ ಉದ್ಧಾರಕ್ಕಾಗಿ ಒಳ್ಳೆಯ ಸೇವೆಯನ್ನು ಮಾಡಿದ್ದಾರೆ ಅಂತ ಹೇಳಬಹುದು ಅದೇ ರೀತಿ ಸಾಲುಮರದ ತಿಮ್ಮಕ್ಕ ಇವರು ಯಾವುದೇ ವಿದ್ಯೆ ಇಲ್ಲದಂತ ಹಳ್ಳಿಯಲ್ಲಿ ಹುಟ್ಟಿದಂತಹ ಮಹಿಳೆ ಸಾಲುಮರದ ತಿಮ್ಮಕ್ಕ ಈ ಮಹಿಳೆಗೆ ಮಕ್ಕಳಿರಲಿಲ್ಲ ಆದರೂ ಸಹ ಇವರು ನನಗೆ ಮಕ್ಕಳಿಲ್ಲ ಯಾರಿಗೋಸ್ಕರ ನಾನು ಮಾಡಬೇಕು ಅಂತ ಹೇಳಿ ತನ್ನ ಜೀವನವನ್ನು ಸೋಮಾರಿಯಾಗಿ ಕಾಲವನ್ನು ಕಳೆಯದೆ ಹಳ್ಳಿಯಲ್ಲಿ ನಡೆದು ಹೋಗುವಂತಹ ಬಿಸಿಲಿನಲ್ಲಿ ನಡೆದು ಹೋಗುವಂತಹ ಜನಗಳಿಗೆ ನೆರಳಾಗಿರಲಿ ಅಂತೇಳಿ ಎಷ್ಟೋ ಮೈಲಿಗಳ ಗಟ್ಟಲೆ ಹಾಲ ಅದು ಮರಗಳ ದಾರಿ ಉದ್ದಕ್ಕೂ ಮರಗಳನ್ನು ನೆಟ್ಟು ಬಿಂದಿಗೆಯಲ್ಲಿ ನೀರನ್ನು ತೆಗೆದುಕೊಂಡೋಗಿ ಅಷ್ಟು ಮೈಲಿಗಟ್ಟಲೆ ಎಲ್ಲ ಮರಗಳಿಗೆ ನೀರನ್ನು ಹಾಕಿ ಮರಗಳನ್ನು ಬೆಳೆಸಿದ್ರಂತೆ ಯಾಕೆ ಅಂತ ಯಾರು ಕೇಳಿದಾಗ ಎಷ್ಟೊಂದು ಜನ ಹಳ್ಳಿ ಕಡೆ ನಡೆದು ಬರ್ತಾ ಇರ್ತಾರೆ ಆ ಬಿಸಿಲಿನಲ್ಲಿ ಅವ್ರಿಗೆ ಸಾಕಾದಾಗ ಸ್ವಲ್ಪ ಸುಧಾರಿಸ್ಕೊಳ್ಳಿಕ್ಕೆ ಮರದ ನೆರಳು ಸಿಗುತ್ತೆ ಅಂತೇಳಿ ಅನೇಕ ನೂರಾರು ಮರಗಳನ್ನು ದಾರಿ ಉದ್ದಕ್ಕೂ ರಸ್ತೆಯ ದಾರಿ ಉದ್ದಕ್ಕೂ ಎರಡು ಕಡೆಗಳಲ್ಲೂ ಮೈಲಿಗಟ್ಟಲೆ ಗಿಡಗಳನ್ನು ಬೆಳೆಸಿ ಅನೇಕ ಮತ್ತೆ ಪರಿಸರದ ಒಳ್ಳೆ ಪರಿಸರ ಮಾಲಿನ್ಯದ ನಿವಾರಣೆಗೆ ಮತ್ತು ಒಳ್ಳೆ ಗಾಳಿಗೆ ಮತ್ತು ಜನಗಳಿಗೆ ಒಳ್ಳೆ ನೆರಳಾಗಿರ್ಬೇಕು ಅಂತೇಳಿ ಅನೇಕ ಮರಗಳನ್ನು ಬೆಳೆಸ್ತಾರೆ ಹೀಗೆ ಈ ತರ ನಾವು ಉದಾಹರಣೆಯಾಗಿ ಇನ್ನೂ ಅನೇಕ ಮಹಿಳಾ ವ್ಯಕ್ತಿಗಳನ್ನ ನಾವು ನೋಡಬಹುದು ಅದೇ ರೀತಿ ಮುಂದೆನೂ ಸಹ ನೀವು ಸಹ ಈ ತರ ಇಂತಹ ಮಹಿಳಾ ವ್ಯಕ್ತಿಗಳ ಉದಾಹರಣೆಯನ್ನು ತೆಗೆದುಕೊಂಡು ನೀವು ಸಹ ಅದೇ ರೀತಿ ಮುಂದೆ ಆಗಬೇಕು ಅನ್ನೋದನ್ನ ನೀವು ಸಹ ನಿಮ್ಮ ಬೆಳೆಸ್ಕೋಬೇಕು ನಿಮ್ಮಲ್ಲಿ ಅಂತಹ ವ್ಯಕ್ತಿತ್ವವನ್ನ ನೀವು ಬೆಳೆಸ್ಕೊಳ್ಳಿ ಅಂತ ನಾನು ಆಶಿಸ್ತೀನಿ
ನಂತರ ನಾವು ಪಾಠಕ್ಕೆ ಹೋಗೋಣ ಈ ಪಾಠದ ಹೆಸರು ಮಲ್ಲಜ್ಜಿಯ ಮಳಿಗೆ ಮಲ್ಲಜ್ಜಿಯ ಮಳಿಗೆಯ ಪಾಠವನ್ನ ನಾನಾಗಲೇ ಹೇಳಿದಂಗೆ ಸರಚಿಸಿದರು ಪಠ್ಯಪುಸ್ತಕ ರಚನಾ ಸಮಿತಿ ಅವರು ಈ ಮಲ್ಲಜ್ಜಿಯ ಮಳಿಗೆಯಲ್ಲಿ ಏನೆಲ್ಲ ವಸ್ತುಗಳು ಸಿಗುತ್ತೆ ಇವಾಗ ನಿಂದು ರಿಲಯನ್ಸ್ ಮೂರು ಅನೇಕ ರೀತಿಯ ದೊಡ್ಡ ದೊಡ್ಡ ಮಾಲುಗಳಿದೆ ಹಾಗೇನೆ ಅದೇ ರೀತಿ ಹಳ್ಳಿಯಲ್ಲೂ ಸಹ ಹಳ್ಳಿಯಲ್ಲಿ ಈ ಮಲ್ಲಜ್ಜಿಯ ಒಂದು ಮಹಿಳೆ ಮತ್ತು ಅದೇ ರೀತಿ ಒಂದು ದೊಡ್ಡ ಮಾಲನ್ನ ಮಾಡಿ ಓಪನ್ ಮಾಡಿರ್ತಾಳೆ ಆ ಮಾಲಿನಲ್ಲಿ ಆ ಊರಿಗೆ ಬೇಕಾದಂತ ಅವಶ್ಯಕವಾದಂತ ಎಲ್ಲಾ ವಸ್ತುಗಳು ಹುಡುಗರಿಂದ ಹಿಡಿದು ಮುದುಕರವರೆಗಿನ ಎಲ್ಲರಿಗೂ ಬೇಕಾದಂತ ವಸ್ತುಗಳು ಅಲ್ಲಿ ಇಟ್ಟಿರ್ತಾಳೆ ಸಿಗುತ್ತೆ ಮತ್ತೆ ಈ ಮಲ್ಲಜ್ಜಿ ಬರೇ ಒಂದು ಅಂಗಡಿ ಒಂದು ವ್ಯಾಪಾರವನ್ನು ಮಾಡ್ತಾ ಇರಲ್ಲ ಆ ಊರಿನ ಎಲ್ಲಾ ಜನಗಳ ಸಮಸ್ಯೆನು ಸಹ ಬಗೆಹರಿಸ್ತಾ ಇರ್ತಾಳೆ ಈಗ ಈ ಮಲ್ಲಜ್ಜಿಯ ಮಳಿಗೆಯಲ್ಲಿ ಏನೇನು ಸಿಗುತ್ತೆ ಮತ್ತು ಮಲ್ಲಜ್ಜಿ ಆ ಊರಿನ ಜನರ ಸಮಸ್ಯೆನ ಯಾವ ರೀತಿ ಬಗೆಹರಿಸ್ತಾ ಇದ್ವು ಅನ್ನೋದನ್ನ ಈ ಪಾಠದಲ್ಲಿ ತಿಳಿದುಕೊಳ್ಳೋಣ ಮಕ್ಕಳೇ ಅದಕ್ಕೆ ಮುಂಚೆ ಈ ಪಾಠವನ್ನ ಮಲ್ಲಜ್ಜಿಯ ಮಳಿಗೆ ಎಂಬ ಪಾಠವನ್ನ ತನ್ನ ಸುಜನ್ ಎಂಬ ವಿದ್ಯಾರ್ಥಿ ತನ್ನ ಪ್ರೀತಿಯ ಸಹೋದರಿ ಅಂದ್ರೆ ಚಿಕ್ಕಮ್ಮನ ಮಗಳು ಸಹೋದರಿಯ ಚಿಕ್ಕಮ್ಮನ ಮಗಳು ಸೌಜನ್ಯಳಿಗೆ ಪತ್ರ ಬರೆದು ಆ ಪತ್ರದ ಮೂಲಕ ತನ್ನ ತನ್ನ ಊರಿನಲ್ಲಿ ಇರುವಂತ ಮಲ್ಲಜ್ಜಿಯ ಮಳಿಗೆಯ ಬಗ್ಗೆ ವಿವರವಾಗಿ ಹೊಗಳಿ ಆ ಮಲ್ಲಜ್ಜಿಯ ಮಳಿಗೆಯ ಬಗ್ಗೆ ತನ್ನ ತಂಗಿಗೆ ಪತ್ರವನ್ನ ಬರೆಯುತ್ತಾನೆ ಅಲ್ಲಿ ತಂಗಿ ಏನ್ ಮಾಡ್ತಾಳೆ ತನ್ನ ಊರಿನಲ್ಲಿ ಇರುವಂತಹ ದೊಡ್ಡ ದೊಡ್ಡ ಮಾಲ್ಗಳ ಬಗ್ಗೆ ತಿಳಿಸಿ ಪತ್ರ ಬರೆದಿದ್ದಾಳೆ ಸುಜನ್ಗೆ ಅದಕ್ಕೆ ಸುಜನ್ ಏನ್ ಮಾಡ್ತಾನೆ ನಿನ್ನ ಊರಿನಲ್ಲೇ ಅಷ್ಟೇ ಅಲ್ಲ ನಮ್ಮ ಊರಿನಲ್ಲೂ ಸಹ ದೊಡ್ಡ ಮಾಲ್ ಇದೆ ಮಳಿಗೆ ಇದೆ ಅಂತೇಳಿ ತಿಳಿಸಿ ಒಂದು ಪತ್ರವನ್ನ ತನ್ನ ಪ್ರೀತಿಯ ತಂಗಿಗೆ ಬರೀತಾನೆ ಯಾರು ಸುಜನ್ ತನ್ನ ತಂಗಿ ಸೌಜನ್ಯಳಿಗೆ ಸರಿ ಈ ಪತ್ರದಲ್ಲಿ ಏನನ್ನ ವಿವರಿಸಿ ಬರೆದಿದ್ದಾನೆ ಅನ್ನೋದನ್ನ ನಾನಿವಾಗ ಓದ್ತೀನಿ ತಿಳ್ಕೊಳ್ಳಿ ಮಕ್ಕಳೇ ಅದಕ್ಕೂ ಮುಂಚೆ ಈ ಪಾಠವನ್ನ ಓದುವಾಗ ನಿಮಗೆ ಪದಗಳ ಕಠಿಣ ಪದಗಳು ಬಂದ್ರೆ ಪದಗಳ ಅರ್ಥ ನಿಮ್ಗೆ ಗೊತ್ತಿದ್ರೆ ಸ್ವಲ್ಪನಾದ್ರೂ ಪಾಠ ಅರ್ಥ ಆಗುತ್ತೆ ಇವಾಗ ಆ ಪದಗಳ ಬಗ್ಗೆ ನಾನು ಒಂದ್ಸರಿ ಓದ್ತೀನಿ ನೋಡ್ಕೊಳ್ಳಿ ಆಶೀರ್ವಾದ ಆರೈಕೆ ಜಾದುಲೋಕ ಮಾಯಾ ವಿದ್ಯೆಯ ಪ್ರಪಂಚ ತುರ್ತು ಕೂಡಲೇ ಜರೂರ್ ತುರ್ತು ಇದು ಬರಲು ಯಾವಾಗ ತೀರಾ ಎಮರ್ಜೆನ್ಸಿ ಎಲ್ತೋ ಅದು ಇದು ಇದಾದಾಗ ಅಥವಾ ತೀರಾ ಅನಾಹುತಗಳಾದಂತ ಸಮಯದಲ್ಲಿ ತುರ್ತು ಸೇವೆಗಾಗಿಯಂತಹ ವಾಹನಗಳನ್ನ ಉಪಯೋಗ ಬರ್ತಿರ್ತಾರೆ ನೋಡಿದ್ದೀರಾ ತುರ್ತು ಅಂದ್ರೆ ಕೂಡಲೇ ಜರೂರು ತುಂಬಾನೇ ಅರ್ಜೆಂಟ್ ಆಗಿ ದರ್ಶನ ಭೇಟಿ ಕಾಣುವಿಕೆ ತಂಗುದಾಣ ತಾತ್ಕಾಲಿಕವಾಗಿ ಉಳಿದುಕೊಳ್ಳುವ ಜಾಗ ಪ್ರಕರಣ ಸಂಗತಿ ಪ್ರಸಂಗ ಪ್ರಸಿದ್ಧ ಹೆಸರಾದ ಕೀರ್ತಿ ಪಡೆದ ಓಕೆ ಮಕ್ಕಳೇ ಇನ್ನು ಅನೇಕ ಪದಗಳ ಅರ್ಥ ಬುಕ್ ಅಲ್ಲಿ ಇದೆ ಲಾಸ್ಟ್ ಅಲ್ಲಿ ನೀವು ಒಂದ್ಸರಿ ಓದ್ಕೊಳ್ಳಿ ಎಲ್ಲಾನು ಸಹ ಬೋರ್ಡ್ ಮೇಲೆ ನಾನು ಬರೆದು ತಿಳಿಸಕ್ಕಾಗಲ್ಲ ಇವಾಗ ಪಾಠವನ್ನ ಓದ್ತೀನಿ ಪಾಠವನ್ನ ಓದಿ ನಂತರ ಪಾಠದ ಬಗ್ಗೆ ವಿಷಯದ ಬಗ್ಗೆ ವಿವರಿಸ್ತೀನಿ ನೋಡ್ಕೊಳ್ಳಿ ಮಕ್ಕಳು ಪಾಠ ಹೇಳು ಕನ್ನಡ ಪಾಠ ಹೇಳು ಮಲ್ಲಜ್ಜಿಯ ಮಳಿಗೆ ಪ್ರವೇಶ ಸಮಾಜದಲ್ಲಿ ಕೆಲವರ ಜೀವನ ಆದರ್ಶಪ್ರಾಯ ನಾನಾಗ್ಲೇ ಹೇಳಿದೆ ಕೆಲವರ ಜೀವನ ಆದರ್ಶಪ್ರಾಯವಾಗಿರುತ್ತೆ ಅಂತ ಅವರು ಇತರರ ಸಹಾಯಕ್ಕಾಗಿಯೇ ತಾವು ಇರುವುದು ಎಂಬಂತೆ ಜೀವನ ಸಾಗಿಸುತ್ತಾರೆ ಅವರು ಸಾಮಾನ್ಯ ಜನರ ನಡುವೆ ಸಾಮಾನ್ಯರಂತೆ ಬಾಳುತ್ತಾರೆ ಆದರೆ ದಾರ್ಶನಿಕ ಗುಣಗಳನ್ನು ಮೈಗೂಡಿಸಿಕೊಂಡಿರುತ್ತಾರೆ ಅಂತಹ ವ್ಯಕ್ತಿಗಳನ್ನು ಗುರುತಿಸಿ ಮೆಚ್ಚಿ ಪ್ರಶಂಸಿಸಬೇಕೆಂಬುದೇ ಇಲ್ಲಿನ ಆಶಯವಾಗಿದೆ ಎಷ್ಟೋ ವ್ಯಕ್ತಿಗಳನ್ನ ಗುರುತಿಸದೆ ಇರೋ ಎಷ್ಟೋ ಜನ ನಾವು ಗುರುತಿಸಿ ಇರೋದೇ ಇಲ್ಲ ಈಗ ಪ್ರೀತಿಯ ಸಹೋದರಿ ಸೌಜನ್ಯಳಿಗೆ ನಿನ್ನ ಅಣ್ಣನು ಮಾಡುವ ಆಶೀರ್ವಾದಗಳು ನಾವು ಮನೆಯಲ್ಲಿ ಎಲ್ಲರೂ ಕ್ಷೇಮವಾಗಿದ್ದೇವೆ ನೀನು ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲರೂ ಕ್ಷೇಮವಾಗಿರಿ ಎಂದು ಆಶಿಸುತ್ತೇನೆ ನಿನ್ನ ಪತ್ರ ತಲುಪಿತು ನೀನು ಬರೆದ ಮಾರ್ಗಗಳ ವಿಷಯ ವಿಶೇಷವಾಗಿತ್ತು ನನ್ನ ಊರಿನಲ್ಲಿ ಒಂದು ಮಳಿಗೆ ಇದೆ ಅದು ನೀನು ತಿಳಿಸಿದ ಮಾರ್ಗಿಂತ ವಿಶೇಷವಾಗಿದೆ ಅದುವೇ ಮಲ್ಲಜ್ಜಿಯ ಮಳಿಗೆ ಏನು ಅದರ ವಿಶೇಷ ಅಂತೀಯ ಮುಂದೆ ಓದು ಗೊತ್ತಾಗುತ್ತದೆ ಮಿಠಾಯಿ ಎಂದರೆ ಎಲ್ಲರಿಗೂ ಇಷ್ಟ ಅದರಲ್ಲೂ ಮಕ್ಕಳಿಗಂತೂ ಬಲು ಇಷ್ಟ ಹಾಗೆ ಮಲ್ಲಜ್ಜಿ ಹಾಗೆ ನಮ್ಮೂರಿನ ಎಲ್ಲರಿಗೂ ಗೊತ್ತು ಸುತ್ತಮುತ್ತಲಿನ ಊರಿನವರಿಗೂ ಚಿರಪರಿಚಿತಳು ಮಲ್ಲಜ್ಜಿಯಿಂದ ಮಿಠಾಯಿ ಪ್ರಸಿದ್ಧವೋ ಮಿಠಾಯಿಯಿಂದ ಮಲ್ಲಜ್ಜಿ ಪ್ರಸಿದ್ಧವೋ ಗೊತ್ತಿಲ್ಲ ಮಲ್ಲಜ್ಜಿ ಮತ್ತು ಮಿಠಾಯಿ ಎರಡೂ ಇರುವ ಮಳಿಗೆ ಎಲ್ಲರಿಗೂ ಒಂದು ರೀತಿಯ ತಂಗುದಾಣವೇ ಸರಿ
ಮಲ್ಲೇಜ್ಯ ಮಳಿಗೆ ನೋಡಲು ಚಿಕ್ಕದಾದರೂ ಅಲ್ಲಿ ಎಲ್ಲವೂ ದೊರಕುತ್ತವೆ. ಕಡಲೆ, ಕೋರಿ, ಕೊಬರಿ, ಮಿಠಾಯಿಗಳಿಂದ ಹಿಡಿದು ಇತ್ತೀಚಿನ ತಿನಿಸುಗಳು ಸಿಗುತ್ತವೆ. ಮಲ್ಲಜ್ಜಿಗೆ ಬೇಕಾದ ಎಲೆ, ಅಡಿಕೆ, ಸಿಂಗಾರಪ್ಪನಿಗೆ ಸಕ್ಕರೆ, ಚಹಾ ಪುಡಿ, ಪೂಜಾರಪ್ಪನಿಗೆ ಊದುಕಡ್ಡಿ, ಕರ್ಪೂರ, ಬೀಗರಿಗೆ ಬಿಸ್ಕಿಟು ಖಾರ, ಹೆಣ್ಣು ಮಕ್ಕಳಿಗೆ ಸ್ನೋ ಪೌಡರ್, ಚಿಕ್ಕ ಮಕ್ಕಳಿಗೆ ಚಾಕ್ಲೇಟ್, ಪೆಪ್ಪರ್ಮೆಂಟ್, ಹೀಗೆ ಎಲ್ಲರಿಗೂ ಬೇಕಾಗುವ ವಸ್ತುಗಳು ಇಲ್ಲಿ ಲಭ್ಯ. ಆದ್ದರಿಂದ ಜನರು ಪ್ರತಿದಿನ ಒಂದಿನ್ನೊಂದು ಬಾರಿ ಈ ತಂಗುದಾಣವನ್ನು ದರ್ಶನ ಮಾಡುತ್ತಾರೆ. ಮಕ್ಕಳ ಕೈಗೆ ದುಡ್ಡು ಸಿಕ್ಕಿದರೆ ಸಾಕು ಮಲ್ಲಜ್ಜಿ ಅಂಗಡಿಗೆ ಓಟ. ಕಳುತ್ತಾ ಬಂದ ಪುಟಾಣಿ ಮಕ್ಕಳು ಅಲ್ಲಿ ಸುಮನಾಗಿ ಬಿಡುತ್ತಾರೆ. ದುಡ್ಡಿಲ್ಲದೆ ಬಂದ ಪುಟ್ಟ ಮಕ್ಕಳಿಗೂ ಮಲ್ಲಜ್ಜಿ ನಗುತ್ತಾ ಪ್ರೀತಿಯಿಂದ ಮಿಠಾಯಿ ಕೊಡುತ್ತಾಳೆ. ನಾನು ಪುಟಾಣಿಯಾಗಿದ್ದಾಗ ಹೀಗೆಯೇ ಮಿಠಾಯಿ ಪಡೆದಿದ್ದೇನೆಂತೆ. ಈಗ ದುಡ್ಡಿಲ್ಲಜ್ಜಿ ಎಂದು ದೊಡ್ಡವರು ವಸ್ತುಗಳನ್ನು ತೆಗೆದುಕೊಂಡು ಹೋಗುತ್ತಾರೆ. ಹಣ ಬಿದ್ದಾಗ ತಪ್ಪದೇ ತಂದು ಕೊಡುತ್ತಾರೆ. ತುರ್ತಾಗಿ ಬೇಕಾದಾಗ ಸಾಲವಾಗಿ ಹಣವನ್ನು ಪಡೆದುಕೊಂಡು ಹೋಗುತ್ತಾರೆ. ಹೀಗಾಗಿ ಮಲ್ಲಜ್ಜಿ ಮಳಿಗೆ ಒಂದು ಪ್ರೀತಿಯ ಸಹಕಾರಿ ಬ್ಯಾಂಕ್ ಇದ್ದಂತೆ. ಅಂದ್ರೆ ದುಡ್ಡಿಲ್ಲ ಅಂದವರಿಗೂ ಸಹ ಸಾಮಾನನ್ನ ಕೊಡುತ್ತೆ, ಮತ್ತೆ ನಮ್ಗೆ ಕಷ್ಟ ಇದೆ ದುಡ್ಡಿನ ಸಹಾಯವನ್ನು ಮಾಡಿದ್ರೆ ಅದನ್ನು ಸಹ ಸಹಾಯ ಮಾಡುತ್ತೆ ಅಂತಹ ವ್ಯಕ್ತಿ ಮಲ್ಲಜ್ಜಿ. ಹೀಗೆ ನನ್ನೂರಿಗೆ ಯಾರು ಹೊಸವರು ಬಂದರೂ ಮೊದಲು ಮಾತನಾಡಿಸುವುದು ಮಲ್ಲಜ್ಜಿಯನ್ನೇ. ಯಾರ ಮನೆ ಬೇಕು ತೋರಿಸುತ್ತಾಳೆ, ಯಾವ ವಿಷಯ ಬೇಕು ತಿಳಿಸುತ್ತಾಳೆ. ಇಲ್ಲೇ ಎಲ್ಲಾ ಕುಟುಂಬಗಳು, ಜನರು, ಮಕ್ಕಳು ಮಲ್ಲಜ್ಜಿಗೆ ಗೊತ್ತು. ಮದುವೆ ಆಗುವ ಹುಡುಗ ಹುಡುಗಿಯರ ಬಗ್ಗೆ ಕೇಳಿದರೆ ಸಾಕು ಅವರ ಜಾತಕ ಸಮೇತ ವಿವರಿಸಿ ಬಿಡುತ್ತಾಳೆ. ಯಾರಾದರೂ ಯಾರಿಗಾದರೂ ಯಾವ ವಿಷಯವನ್ನಾದರೂ ತಿಳಿಸಲು ಹೇಳಿದರೆ ಅವರಿಗೆ ಆ ವಿಷಯವನ್ನು ಯಥಾವತ್ತಾಗಿ ತಿಳಿಸಿಬಿಡುತ್ತಾಳೆ. ಹೀಗೆ ಮಲ್ಲಜ್ಜಿ ಒಂದು ರೀತಿ ಪತ್ರಿಕೆಯ ರೀತಿಯೂ ಸಹ ವ್ಯವಹಾರ ಮಾಡ್ತಾ ಇರ್ತಾಳೆ. ಪತ್ರಿಕೆ ಪತ್ರಗಳನ್ನು ಸಂಬಂಧಿಸಿದವರಿಗೆ ತಪ್ಪದೇ ತಲುಪಿಸುತ್ತಾಳೆ. ಯಾರು ಎಲ್ಲಿಗೆ ಏಕೆ ಹೋಗಿದ್ದಾರೆ, ಯಾವಾಗ ಬರುತ್ತಾರೆ ಎಲ್ಲವೂ ತಿಳಿದಿರುತ್ತವೆ. ಮಲ್ಲಜ್ಜಿಗೆ ಟೆಂಪೋ, ಜೀಪು, ಬಸ್ಸುಗಳು ಬಂದು ಹೋಗುವ ಸಮಯದ ವಿವರವೂ ಇಲ್ಲಿ ಲಭ್ಯ. ಹಾಗಾಗಿ ಮಲ್ಲಜ್ಜಿ ಮಳಿಗೆ ಒಂದು ಉಚಿತ ಸಂಪರ್ಕ ಕೇಂದ್ರ ಇದ್ದಂತೆ. ಈ ರೀತಿ ಮಲ್ಲಜ್ಜಿ ಆ ಊರಿಗೆ ಒಂದು ರೀತಿ ಎಲ್ಲಾ ರೀತಿಯಲ್ಲೂ ಬೇಕಾದಂತಹ ಎಲ್ಲಾ ವಿಷಯವನ್ನು ತಿಳಿಸುವಂತ ಎಲ್ಲರಿಗೂ ಬೇಕಾದಂತಹ ವ್ಯಕ್ತಿಯಾಗಿ ಅಲ್ಲಿ ಜೀವನ ಮಾಡ್ತಾ ಇರ್ತಾರೆ ಈ ಅಜ್ಜಿ. ಎಲ್ಲಾ ವಿಷಯಗಳಿಗೂ ಎಲ್ಲಾ ವಿಷಯಕ್ಕೂ ಸಹ ಆ ಊರಿನ ಜನಗಳಿಗೆ ನೆರವಾಗ್ತಾ ಇದ್ದಾರೆ ಎಲ್ಲಾ ರೀತಿಯಲ್ಲೂ. ಮಲ್ಲಜ್ಜಿ ಯಾರ ಮೇಲೂ ಸಿಟ್ಟು ಮಾಡಿಕೊಳ್ಳುವುದಿಲ್ಲ, ಎಲ್ಲರೊಂದಿಗೂ ನಗು ನಗುತ್ತಾ ಮಾತನಾಡುತ್ತಾಳೆ. ಜನರ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಿ ಬಿಡುತ್ತಾಳೆ. ಮಕ್ಕಳಿಂದ ಹಿಡಿದು ಮುದುಕರವರೆಗಿನ ದೂರುಗಳನ್ನು ದೂರ ಮಾಡಿ ಬಿಡುತ್ತಾಳೆ. ಮಳಿಗೆಯ ಮುಂದಿರುವ ಚಪ್ಪಡಿ ಕಲ್ಲುಗಳೇ ಇಲ್ಲಿ ಕಟಕಟೆ. ಮಲ್ಲಜ್ಜೆ ಕೋರ್ಟಿನಲ್ಲಿ ಯಾವ ವಕೀಲರು ಸಾಕ್ಷಿಗಳು ಬೇಕಿಲ್ಲ. ಎಷ್ಟೋ ಬಾರಿ ದೂರು ನ್ಯಾಯಾಲಯದಲ್ಲಿಯೂ ಬಗೆಹರಿಯುವುದಿಲ್ಲ. ಕೋರ್ಟ್ ಶುಲ್ಕ, ವಕೀಲರ ಫೀಸು ಯಾವುದೂ ಇಲ್ಲಿಲ್ಲ. ಮಲ್ಲಜ್ಜಿ ನೀಡುವ ತೀರ್ಪು ಯಾವ ನ್ಯಾಯಾಧೀಶನ ತೀರ್ಪಿಗೂ ಕಡಿಮೆ ಇಲ್ಲ. ಆದ್ದರಿಂದ ಮಲ್ಲಜ್ಜೆ ಮಳಿಗೆ ಒಂದು ಜನಪ್ರಿಯ ಜನತಾ ನ್ಯಾಯಾಲಯ ಇದ್ದಂತೆ. ರೈತ ಮಕ್ಕಳೇ, ಹೀಗೆ ನನಗಂತೂ ಈ ಮಳಿಗೆ ಆಶ್ಚರ್ಯದಾಯಕವಾಗಿದೆ. ಇದರ ಬಾಗಿಲು ಸದಾ ತೆರೆದೇ ಇರುತ್ತದೆ. ಮಲ್ಲಜ್ಜೆ ಅಂಗಡಿಯಲ್ಲಿಯೇ ಇರುತ್ತಾಳೆ. ಯಾವ ಹೊಸ ಬಗೆಯ ಮಿಠಾಯಿ, ಚಾಕ್ಲೇಟ್ ಕೇಳಿದರೂ ಕೊಟ್ಟು ಬಿಡುತ್ತಾಳೆ. ಯಾವಾಗ ವ್ಯಾಪಾರ ಮಾಡುತ್ತಾಳೋ, ವಸ್ತುಗಳನ್ನು ಯಾವಾಗ ತರುತ್ತಾಳೋ ನನಗೆ ಬರು ಸೋಜಿಗವಾಗಿದೆ. ಹೀಗಾಗಿ ಮಲ್ಲಜ್ಜೆ ಮಳಿಗೆ ನನಗೆ ಒಂದು ಜಾದುಲೋಕವಿದ್ದ. ಮಲ್ಲಜ್ಜೆ ಮಳಿಗೆ ಈಗ ಸ್ವಲ್ಪ ದೊಡ್ಡದಾಗಿದೆ. ಹೊಸ ಹೊಸದಾದ ಪುಸ್ತಕ, ಪೆನ್ನು, ಇನ್ನೂ ತುಂಬಾ ವಸ್ತುಗಳು ಬಂದಿವೆ. ಮಲ್ಲಜ್ಜೆ ಮಳಿಗೆ ಬಗ್ಗೆ ಎಷ್ಟು ಹೇಳಿದರೂ ಸಾಲದೆನಿಸುತ್ತದೆ. ಈಗ ಇಷ್ಟಕ್ಕೆ ಸಾಕು ಮಾಡುತ್ತೇನೆ. ಮುಂದಿನ ಪತ್ರದಲ್ಲಿ ಮತ್ತಷ್ಟು ವಿವರ ಬರೆಯುತ್ತೇನೆ. ನನ್ನ ಊರಿಗೆ ಬಂದಾಗ ನನಗೆ ಈ ತಂಗುದಾಣದ ದರ್ಶನ ಮಾಡಿಸುತ್ತೇನೆ. ನಿನಗಿಷ್ಟವಾದ ಮಿಠಾಯಿಯನ್ನು ಕೊಡಿಸುತ್ತೇನೆ. ಹಣ್ಣನು ಮಾಡುವ ಆಶೀರ್ವಾದಗಳು. ನಿನ್ನ ಪ್ರೀತಿಯ ಸಹೋದರ ಸುಜನ್. ಜನರ ಇವರಿಗೆ ಕುಮಾರಿ ಸೌಜನ್ಯ, 5ನೇ ತರಗತಿ ಹಿರಿಯ ಪ್ರಾಥಮಿಕ ಶಾಲೆ, ನಂಬರ್ 10 ವಿದ್ಯಾನಗರ, ಉತ್ತರ ಕನ್ನಡ ಜಿಲ್ಲೆ. ಇಲ್ಲಿ ಅವಳು ಓದ್ತಾ ಇರ್ತಾಳೆ. ಹೀಗೆ ಸೃಜನ್ ತನ್ನ ಊರಿನಲ್ಲಿರುವಂತಹ ಮಲ್ಲಜ್ಜಿಯ ಬಗ್ಗೆ ಮತ್ತು ಮಲ್ಲಜ್ಜಿಯ ಮಳಿಗೆಯ ಬಗ್ಗೆ ತನ್ನ ತಂಗಿಗೆ ಈ ರೀತಿ ವಿವರವಾಗಿ ತಿಳಿಸಿಕೊಡುತ್ತಾನೆ. ಹೀಗೆ ಈ ಮಲ್ಲಜ್ಜಿ ತನ್ನ ಊರಿಗೆ ಯಾವ ರೀತಿ
जन उपकार जन सेवेल जन बेदा जीवन पाठद्रा मकल अगे ना इंत उत्तम व्यक्तिया नाकु जन बेद व्यक्तिया नाकु जन उपकार ना नम जीवन सकु पाठदली ना तकबूल मकल इे रीति प्रतियो ऊरी मलज्जी अंत महिदू मलज्जे रीतिया आ ऊर एस्टु मुंदर उद्धार आगत अल्वा मकले मलज्जे मड़े बेकू मत सरी ओद मकले गमन मलज्जी बे नोडी मल पाठद बे नोडी स्पष्टवा सह मन सारी सारी ओदि अभ्यास निन्ण प्रीतिया सहोदरी सौजन निन्ण आशीर्वाद ना मन एलू क्षेम चिम्म चिपू क्षेम आशीसते पत्र तलपितु बरद मार्ग विशेष विषय विशेषवा मार्ग विषय विशेषवा नूरी मलिके मार्गिंत विशेषवा अदे मलज्जे मलिके ಏನು ಅದರ ವಿಶೇಷ ಅಂತೀಯಾ ಮುಂದೆ ಹೋಗಿ ಗೊತ್ತಾಗುತ್ತದೆ ಮಿಠಾಯಿ ಎಂದರೆ ಎಲ್ಲರಿಗೂ ಇಷ್ಟ ಅದರಲ್ಲೂ ಮಕ್ಕಳಿಗಂತೂ ಬಲು ಇಷ್ಟ ಹಾಗೆ ಮಲ್ಲಜ್ಜಿ ಹಾಕಿ ನಮ್ಮೂರಿನ ಎಲ್ಲರಿಗೂ ಗೊತ್ತು ಸುತ್ತಮುತ್ತಲಿನ ಊರಿನವರಿಗೂ ಚಿರಪರಿಚಿತಳು ಆ ಊರಿಗಷ್ಟೇ ಅಲ್ಲ ಸುತ್ತಮುತ್ತಲಿಗೂ ಸಹ ಆಕೆ ಪರಿಚಿತಳು ಮಲ್ಲಜ್ಜಿಯಿಂದ ಮಿಠಾಯಿ ಪ್ರಸಿದ್ಧವೋ ಮಿಠಾಯಿಯಿಂದ ಮಲ್ಲಜ್ಜಿ ಪ್ರಸಿದ್ಧವೋ ಗೊತ್ತಿಲ್ಲ ಮಲ್ಲಜ್ಜಿ ಮತ್ತು ಮಿಠಾಯಿ ಎರಡೂ ಇರುವ ಮಳಿಗೆ ಎಲ್ಲರಿಗೂ ಒಂದು ರೀತಿಯ ತಂಪುದಾಗವೇ ಸರಿ ಮಲ್ಲಜ್ಜಿಯ ಮಳಿಗೆ ನೋಡಲು ಚಿಕ್ಕದಾದರೂ ಅಲ್ಲಿ ಎಲ್ಲವೂ ದೊರಕುತ್ತವೆ ಕಡಲೆ ಕೋರಿ ಕೊಬರಿ ಮಿಠಾಯಿಗಳಿಂದ ಹಿಡಿದು ಇತ್ತೀಚಿನ ತಿನಿಸುಗಳು ಸಿಗುತ್ತವೆ ಮಲ್ಲಜ್ಜಿಗೆ ಬೇಕಾದ ಎಲೆ ಅಡಿಕೆ ಸಿಂಗಾರಪ್ಪನಿಗೆ ಸರಿ ಎಲ್ಲಜ್ಜಿಗೆ ಬೇಕಾದ ಎಲ್ಲಜ್ಜಿ ಅಂತ ಅಂದ್ರೆ ಎಲ್ಲಜ್ಜಿ ಅಂದ್ರೆ ಒಂದು ಅಲ್ಲಿ ಆ ಊರಿನಲ್ಲಿ ಒಂದು ಎಲ್ಲಜ್ಜಿ ಅಂತ ಇರುತ್ತೆ ಆ ಎಲ್ಲಜ್ಜಿಗೆ ಬೇಕಾದ ಎಲೆ ಅಡಿಕೆ ಸಿಂಗಾರಪ್ಪನಿಗೆ ಸಕ್ಕರೆ ಅಂದ್ರೆ ಎಲ್ಲಜ್ಜಿ ಅಂದ್ರೆ ಬೇಕಾದಷ್ಟಂತಹ ವಯಸ್ಸಾಗಿದ್ದಂತಹ ಅಜ್ಜಿಗಳಿರ್ತಾರಲ್ಲ ಅವರಿಗೆ ಬೇಕಾದಂತಹ ಎಲೆ ಅಡಿಕೆ ಸಿಂಗಾರಪ್ಪನಿಗೆ ಸಕ್ಕರೆ ಚಹಾ ಕುಡಿ ಪೂಜಾರಪ್ಪನಿಗೆ ಊದುಕಡ್ಡಿ ಅಂದ್ರೆ ದೇವಸ್ಥಾನಗಳಿಗೆ ಬೇಕಾದಂತಹ ಊದುಕಡ್ಡಿ ಕರ್ಪೂರ ಬೀಗರಿಗೆ ಬಿಸ್ಕೆಟ್ ಕಾರ ಮನೆಗೆ ಬಂದಂತಹ ಬೀಗರು ನೆಂಟರಿಗೆ ಬೇಕಾದಂತಹ ಬಿಸ್ಕೆಟ್ ಕಾರ ಹೆಣ್ಣು ಮಕ್ಕಳಿಗೆ ಸ್ನೋ ಪೌಡರ್ ಚಿಕ್ಕ ಮಕ್ಕಳಿಗೆ ಚಾಕ್ಲೇಟ್ ಪೆಪ್ಪರ್ಮೆಂಟ್ ಹೀಗೆ ಎಲ್ಲರಿಗೂ ಬೇಕಾಗುವ ವಸ್ತುಗಳು ಇಲ್ಲಿ ಲಭ್ಯ ಆತನಿಂದ ಜನರು ಪ್ರತಿದಿನ ಒಂದಿಗೊಂದು ಬಾರಿ ಈ ತಂಗುದಾಣವನ್ನು ದರ್ಶನ ಮಾಡುತ್ತಾರೆ ಮಕ್ಕಳ ತಾಯಿಗೆ ಒಬ್ಬ ಒಂದಿಲ್ಲ ಒಂದಕ್ಕೋಸ್ಕರ ಆ ಅಂಗಡಿಗೆ ಹೋಗ್ತಾ ಇರ್ತಾರೆ ಮಕ್ಕಳ ಕೈಗೆ ದುಡ್ಡು ಸಿಕ್ಕಿದರೆ ಸಾಕು ಮಲ್ಲಜ್ಜೆ ಅಂಗಡಿಗೆ ಓಟ ಹಳುತ್ತಾ ಬಂದ ಪುಟಾಣಿ ಮಕ್ಕಳು ಇಲ್ಲಿ ಸುಮ್ಮನಾಗಿ ಬಿಡುತ್ತಾರೆ ದುಡ್ಡಿಲ್ಲದೆ ಬಂದ ಪುಟ್ಟ ಮಕ್ಕಳಿಗೂ ಮಲ್ಲಜ್ಜಿ ನಗುತ್ತಾ ಪ್ರೀತಿಯಿಂದ ಮಿಠಾಯಿ ಕೊಡುತ್ತಾಳೆ ಏನಾದ್ರೂ ಬಯಸ್ಕೊಂಡು ದುಡ್ಡಿಲ್ಲಾದ್ರೂ ಸಹ ನಿನ್ನ ಕಾಸಾಗಿ ಬಂದಂತ ಮಕ್ಕಳಿಗೆ ಫ್ರೀಯಾಗಿ ಮಿಠಾಯಿ ಸಹ ಕೊಟ್ಟು ಕಳಿಸ್ತಾಳೆ ಮಲ್ಲಜ್ಜಿ ನಾನು ಪುಟಾಣಿಯಾಗಿದ್ದಾಗ ಹೀಗೆ ಮಿಠಾಯಿ ಪಡೆದಿದ್ದೆನಂತೆ ಈಗ ದುಡ್ಡಿಲ್ಲಪ್ಪ ಎಂದು ದೊಡ್ಡವರು ವಸ್ತುಗಳನ್ನು ತೆಗೆದುಕೊಂಡು ಹೋಗುತ್ತಾರೆ ಹಣ ಬಿದ್ದಾಗ ತಪ್ಪದೆ ತಂದು ಕೊಡುತ್ತಾರೆ ತುರ್ತಾಗಿ ಬೇಕಾದಾಗ ಸಾಲವಾಗಿ ಹಣವನ್ನು ಪಡೆದುಕೊಂಡು ಹೋಗುತ್ತಾರೆ ಹೀಗಾಗಿ ಮಲ್ಲಜ್ಜ ಮನೆಗೆ ಒಂದು ಪ್ರೀತಿಯ ಸಹಕಾರಿ ಬ್ಯಾಂಕ್ ಇದ್ದಂತೆ ನನ್ನೂರಿಗೆ ಯಾರು ಹೊಸಬರು ಬಂದರೂ ಮೊದಲು ಮಾತನಾಡಿಸುವುದು ಮಲ್ಲಜ್ಜೇನೆ ಯಾರ ಮನೆ ಬೇಕು ತೋರಿಸುತ್ತಾಳೆ ಯಾವ ವಿಷಯ ಬೇಕು ತಿಳಿಸುತ್ತಾಳೆ ಇಲ್ಲಿಯ ಎಲ್ಲಾ ಕುಟುಂಬಗಳು ಜನರು ಮಕ್ಕಳು ಮಲ್ಲಜ್ಜಿಗೆ ಗೊತ್ತು ಮದುವೆ ಆಗುವ ಹುಡುಗ ಹುಡುಗಿಯರು ಬಗ್ಗೆ ಕೇಳಿದರೆ ಸಾಕು ಅವರ ಜಾತಕ ಸಮೇತ ವಿವರಿಸಿ ಬಿಡುತ್ತಾಳೆ ಯಾರಾದರೂ ಯಾರಿಗಾದರೂ ಯಾವ ವಿಷಯವನ್ನಾದರೂ ತಿಳಿಸಲು ಹೇಳಿದರೆ ಅವರಿಗೆ ಆ ವಿಷಯವನ್ನು ಯಥಾವತ್ತಾಗಿ ತಿಳಿಸಿಬಿಡುತ್ತಾಳೆ ಮಲ್ಲಜ್ಜಿ ಪತ್ರಿಕೆ ಪತ್ರಗಳನ್ನು ಸಂಬಂಧಿಸಿದವರಿಗೆ ತಪ್ಪದೇ ತಲುಪಿಸುತ್ತಾಳೆ ಪೋಸ್ಟ್ಮನ್ ಕೊಟ್ಟೋದಂತ ಪತ್ರಿಕೆ ಪತ್ರಗಳ ಅಡ್ರೆಸ್ ಗೊತ್ತಿದೆ ಇದ ನಮ್ಗೆ ಗೊತ್ತಿಲ್ಲ ಅಜ್ಜಿ ಇದನ್ನು ತಲುಪಿಸ್ಬಿಡಿ ಅಂತ ಕೊಟ್ಟೋದ್ರೆ ಪೋಸ್ಟ್ ಮ್ಯಾನ್ ಅದನ್ನು ಸಹ ಅವರಿಗೆ ಅವರವರ ಅಡ್ರೆಸ್ಗೆ ತಲುಪಿಸ್ತಾಳೆ ಯಾರಿಗೆ ಮತ್ತೆ ಯಾರು ಎಲ್ಲಿಗೆ ಏಕೆ ಹೋಗಿದ್ದಾರೆ ಯಾವಾಗ ಬರುತ್ತಾರೆ ಮತ್ತೆ ಆ ಊರಿನ ಜನಗಳಿಗೆ ಯಾರಾದ್ರೂ ಬೇಕಾದ್ರೆ ಅವ್ರು ಎಲ್ಲಿ ಹೋಗಿದ್ದಾರೆ ಯಾವಾಗ ಬರ್ತಾರೆ ಎಷ್ಟು ಗಂಟೆಗೆ ಬರ್ತಾರೆ ಎಲ್ಲವೂ ತಿಳಿದಿರುತ್ತದೆ ಕೇಳಿದವರಿಗೆ ಆ ಎಲ್ಲ ವಿಷಯಗಳನ್ನು ಸಹ ಹೇಳ್ತಾಳೆ ಮಲ್ಲಜ್ಜಿಗೆ ಮತ್ತೆ ಆ ಊರಿಗೆ ಬರುವಂತ ಟೆಂಪೋ ಜೀಪು ಬಸ್ಸು ಬಂದು ಹೋಗುವ ಸಮಯದ ವಿವರವು ಇಲ್ಲಿ ಲಭ್ಯ ಮತ್ತೆ ಎಷ್ಟು ಗಂಟೆಗೆ ಬರುತ್ತೆ ಎಷ್ಟು ಗಂಟೆಗೆ ಹೋಗುತ್ತೆ ಅನ್ನೋದು ಸಹ ಈ ಮಲ್ಲಜ್ಜಿ ಅಲ್ಲಿ ಬಸ್ಗಾವಸ್ಕರ ಬರುವಂತ ಜನಗಳಿಗೆ ತಿಳಿಸ್ತಾಳೆ ಮಲ್ಲಜ್ಜಿಯ ಮಳಿಗೆ ಒಂದು ಉಚಿತ ಸಂಪರ್ಕ ಕೇಂದ್ರ ಇದ್ದಂತೆ
ಮಲ್ಲಜ್ಜಿ ಯಾರ ಮೇಲೂ ಸಿಟ್ಟು ಮಾಡಿಕೊಳ್ಳುವುದಿಲ್ಲ, ಎಲ್ಲರೊಂದಿಗೂ ನಗು ನಗುತ್ತಾ ಮಾತನಾಡುತ್ತಾಳೆ, ಜನರ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಿಬಿಡುತ್ತಾಳೆ, ಮಕ್ಕಳಿಂದ ಹಿಡಿದು ಮುದುಕರವರೆಗಿನ ದೂರುಗಳನ್ನು ದೂರ ಮಾಡಿ ಬಿಡುತ್ತಾಳೆ. ಮಳಿಗೆಯ ಮುಂದಿರುವ ಚಪ್ಪಡಿ ಕಲ್ಲುಗಳೇ ಇಲ್ಲಿ ಕಟಕಟೆ. ಮಲ್ಲಜ್ಜ ಕೋರ್ಟಿನಲ್ಲಿ ಯಾವ ವಕೀಲರು ಸಾಕ್ಷಿಗಳು ಬೇಕಿಲ್ಲ, ಎಷ್ಟೋ ಬಾರಿ ದೂರು ನ್ಯಾಯಾಲಯದಲ್ಲಿ ಬಗೆಹರಿಯುವುದಿಲ್ಲ. ಕೋರ್ಟ್ ಶುಲ್ಕ ವಕೀಲರ ಫೀಸು ಯಾವುದೂ ಇಲ್ಲಿಲ್ಲ. ಮಲ್ಲಜ್ಜಿ ನೀಡುವ ತೀರ್ಪು ಯಾವ ನ್ಯಾಯಾಧೀಶನ ತೀರ್ಪಿಗೂ ಕಡಿಮೆ ಇಲ್ಲ. ಆದ್ದರಿಂದ ಮಲ್ಲಜ್ಜಿಯ ಮಳಿಗೆ ಒಂದು ಜನಪ್ರಿಯ ಜನತಾ ನ್ಯಾಯಾಲಯ ಇದ್ದಂತೆ. ನನಗಂತೂ ಈ ಮಳಿಗೆ ಆಶ್ಚರ್ಯದಾಯಕವಾಗಿದೆ. ಇದರ ಬಾಗಿಲು ಸದಾ ತೆರೆದೇ ಇರುತ್ತದೆ, ಮಲ್ಲಜ್ಜಿ ಅಂಗಡಿಯಲ್ಲೇ ಇರುತ್ತಾಳೆ. ಯಾವ ಹೊಸ ಬಗೆಯ ಮಿಠಾಯಿ ಚಾಕ್ಲೇಟ್ ಕೇಳಿದರೂ ಕೊಟ್ಟು ಬಿಡುತ್ತಾಳೆ. ಯಾವಾಗ ವ್ಯಾಪಾರ ಮಾಡುತ್ತಾಳೋ, ವಸ್ತುಗಳನ್ನು ಯಾವಾಗ ತರುತ್ತಾಳೋ ನನಗೆ ಬಲು ಸೂಚಕವಾಗಿದೆ. ಹೀಗಾಗಿ ಮಲ್ಲಜ್ಜೆ ಮಳಿಗೆ ನನಗೆ ಒಂದು ಜಾದು ಲೋಕವಿದ್ದಂತೆ. ಮಲ್ಲಜ್ಜೆ ಮಳಿಗೆ ಈಗ ಸ್ವಲ್ಪ ದೊಡ್ಡದಾಗಿದೆ. ಹೊಸದಾದ ಪುಸ್ತಕ, ಪೆನ್ನು, ಇನ್ನೂ ತುಂಬಾ ವಸ್ತುಗಳು ಬಂದಿವೆ. ಮಲ್ಲಜ್ಜೆ ಮಳಿಗೆಯ ಬಗ್ಗೆ ಎಷ್ಟು ಹೇಳಿದರೂ ಸಾಲದೆನಿಸುತ್ತದೆ. ಈಗ ಇಷ್ಟಕ್ಕೆ ಸಾಕು ಮಾಡುತ್ತೇನೆ. ಮುಂದಿನ ಪತ್ರದಲ್ಲಿ ಮತ್ತಷ್ಟು ವಿವರ ಬರೆಯುತ್ತೇನೆ. ನನ್ನ ಊರಿಗೆ ಬಂದಾಗ ನಿನಗೆ ಈ ತಂಗುದಾಣದ ದರ್ಶನ ಮಾಡಿಸುತ್ತೇನೆ. ನಿನಗಿಷ್ಟವಾದ ಮಿಠಾಯಿಯನ್ನು ಕಳಿಸುತ್ತೇನೆ. ಕಣ್ಣನ್ನು ಮಾಡುವ ಆಶೀರ್ವಾದ. ನಿನ್ನ ಪ್ರೀತಿಯ ಸಹೋದರ ಸೃಜನ್. ಅರ್ಥಾಯ್ತಾ? ಈ ರೀತಿ ತನ್ನ ತಂಗಿಗೆ ತನ್ನ ಊರಿನಲ್ಲಿರುವಂತಹ ಮಳಿಗೆಯ ಬಗ್ಗೆ ಹೋಗಲಿ ಬರೀತಾನೆ. ಆ ಮಳಿಗೆ ಕಂಡ್ರೆ ನಿಮಗೂ ಸಹ ಸೃಜನ್ಗೆ ತುಂಬಾ ಅಭಿಮಾನ. ಹೀಗೆ ಈ ಪಾಠವನ್ನ ನಾನು ಎರಡು ಸರಿ ಒಂದು ಓದಿ ವಿವರಿಸಿದ್ದೀನಿ. ಇವಾಗ ಈ ಪಾಠವನ್ನ ಗಮನ ಇಟ್ಟು ಓದಿ, ಎರಡು ಸರಿ ಎಲ್ಲ ಒಂದ್ಸರಿ ಮನೆಯಲ್ಲಿ ಓದಿ, ಮತ್ತೆ ಈ ಕಠಿಣ ಪದಗಳ ಅರ್ಥವನ್ನ ಸಹ ಐದೇ ಸರಿ ಬರೀರಿ. ಮತ್ತೆ ಅಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರಿಸಿ ವಾಟ್ಸಪ್ ಗ್ರೂಪ್ಗೆ ಕಳಿಸಿ. ಮಕ್ಕಳೇ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಕ್ವಶನ್ಸ್ ನಾನು ಓದ್ತೀನಿ, ಅದಕ್ಕೆ ಪಾಠದಲ್ಲೇ ಉತ್ತರಗಳಿರುತ್ತೆ, ಅದನ್ನ ಹುಡುಕಿ ನೀವು ಉತ್ತರವನ್ನು ಮಾಡಿ ವಾಟ್ಸಪ್ ಗ್ರೂಪ್ಗೆ ನೀವು ಕಳಿಸಬೇಕು. ಸುಜನ್ ಯಾರಿಗೆ ಪತ್ರವನ್ನು ಬರೆದನು? ಯಾರಿಗೆ ಮಿಠಾಯಿ ಎಂದರೆ ಇಷ್ಟ? ಮಲ್ಲಜ್ಜಿ ಎಲ್ಲರೊಂದಿಗೆ ಹೇಗೆ ಮಾತನಾಡುತ್ತಾಳೆ? ಮಲ್ಲಜ್ಜಿಯ ಕೋರ್ಟಿನಲ್ಲಿ ವಕೀಲರ ಶುಲ್ಕ ಎಷ್ಟು? ಸುಜನ್ಗೆ ಮಲ್ಲಜ್ಜಿಯ ಮಳಿಗೆ ಯಾವ ಲೋಕದಂತೆ ತೋರಿದೆ? ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ. ಮಲ್ಲಜ್ಜಿಯ ಮಳಿಗೆಯಲ್ಲಿ ದೊರೆಯುವ ವಸ್ತುಗಳು ಯಾವುವು ಪಟ್ಟಿ ಮಾಡಿರಿ. ಮಲ್ಲಜ್ಜಿಯ ನ್ಯಾಯಾಲಯದ ಕುರಿತು ವಿವರಿಸಿರಿ. ಸುಜನ್ಗೆ ಮಲ್ಲಜ್ಜಿಯ ಮಳಿಗೆ ಜಾದು ಲೋಕವೆನಿಸುತ್ತದೆ. ಇವಾಗ ಫಸ್ಟ್ ಮೇನ್ ಒಂದ್ಸರಿ ನಾನು ಹೇಳಿದ್ದೆ, ಸುಜನ್ ಯಾರಿಗೆ ಪತ್ರವನ್ನು ಬರೆದನು? ತನ್ನ ಪ್ರೀತಿಯ ತಂಗಿ ಸೌಮ್ಯಳಿಗೆ ಪತ್ರವನ್ನ ಬರೆದನು. ತನ್ನ ಪ್ರೀತಿಯ ತಂಗಿ ಸೌಜನ್ಯಳಿಗೆ ಪತ್ರವನ್ನ ಬರೆದಳು. ಯಾರಿಗೆ ಮಿಠಾಯಿ ಎಂದರೆ ಇಷ್ಟ? ಮಕ್ಕಳಿಗೆ ಮಿಠಾಯಿ ಎಂದರೆ ಇಷ್ಟ. ಮಲ್ಲಜ್ಜಿ ಎಲ್ಲರೊಂದಿಗೆ ಹೇಗೆ ಮಾತನಾಡುತ್ತಾಳೆ? ಎಲ್ಲರೊಂದಿಗೆ ಸೌಜನ್ಯದಿಂದ ಮಾತನಾಡುತ್ತಾಳೆ. ನೆಕ್ಸ್ಟ್, ಮಲ್ಲಜ್ಜೆ ಕೋರ್ಟಿನಲ್ಲಿ ವಕೀಲರ ಶುಲ್ಕ ಎಷ್ಟು? ಮಲ್ಲಜ್ಜೆ ಮಳಿಗೆಯಲ್ಲಿ ಕೋರ್ಟಿನಲ್ಲಿ ಶುಲ್ಕ ಫೀಸು ಯಾವುದು? ನೆಕ್ಸ್ಟ್, ಸುಜನ್ಗೆ ಮಲ್ಲಜ್ಜೆ ಮಳಿಗೆ ಯಾವ ಲೋಕದಂತೆ ತೋರಿದೆ? ಜಾದು ಲೋಕದಂತೆ ತೋರಿದೆ. ನೆಕ್ಸ್ಟ್, ಸೆಕೆಂಡ್ ಮೇನ್ಗೆ ನೀವೇ ಹುಡುಕು ಉತ್ತರನ ಬರೀರಿ. ಮಲ್ಲಜ್ಜಿ ನಗುತ್ತಾ ಪ್ರೀತಿಯಿಂದ ಡ್ಯಾಶ್ ಕೊಡುತ್ತಾನೆ. ಕೊಡುತ್ತಾನೆ ಅಂತಿದೆ. ಮಲ್ಲಜ್ಜಿ ನಗುತ್ತಾ ಪ್ರೀತಿಯಿಂದ ಡ್ಯಾಶ್ ಕೊಡುತ್ತಾಳೆ ಅಂತ ಲೇ ಮಾಡ್ಕೋಬೇಕು ಅದನ್ನ. ನೆಕ್ಸ್ಟ್, ಅವರ ಡ್ಯಾಶ್ ಸಮೇತ ವಿವರಿಸಿ ಬಿಡುತ್ತಾನೆ. ಮಕ್ಕಳಿಂದ ಹಿಡಿದು ಮುದುಕರವರೆಗಿನ ಡ್ಯಾಶ್ ದೂರ ಮಾಡಿ ಬಿಡುತ್ತಾನೆ. ಇದರ ಬಾಗಿಲು ಸದಾ ಡ್ಯಾಶ್ ಇರುತ್ತದೆ. ಮಲ್ಲಜ್ಜಿಯ ಮಳಿಗೆ ನನಗೆ ಒಂದು ಡ್ಯಾಶ್ ಇದ್ದಂತೆ. ಹೀಗೆ ಇದಕ್ಕೆಲ್ಲ ಉತ್ತರವನ್ನು ಹುಡುಕಿ ನೀವು ಬರೆದು ಡ್ಯಾಶ್ ಇಶ್ಯೂ ಫಸ್ಟ್ ಮೇ ಸೆಕೆಂಡ್ ಮೇ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ವಾಟ್ಸಪ್ ಗ್ರೂಪ್ಗೆ ಕಳಿಸಿ ಮಕ್ಕಳು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮಕ್ಕಳ ವಂದನೆಗಳು. ನೆಕ್ಸ್ಟ್, ಮುಂದಿನ ಸಂಚಿಕೆಯಲ್ಲಿ ನೆಕ್ಸ್ಟ್ ಪಾಠಕ್ಕೆ ಹೋಗೋಣ. ಇವಾಗ ಇದನ್ನ ಚೆನ್ನಾಗಿ ಓದಿ ಪಾಠವನ್ನು ಅರ್ಥ ಮಾಡಿಕೊಂಡು ಇದಕ್ಕೆಲ್ಲ ಉತ್ತರವನ್ನು ಬರೆದು ಕಳಿಸಿ ಮಕ್ಕಳು. ಥ್ಯಾಂಕ್ ಯು.